ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಇವತ್ತು ಮಲ್ಲಪ್ಪ ಜೋತರ. ಈಗ ಸುಧಾರಾಮವರ ಬುಡಕ್ ಮುಡ ಬಂದಿದ್ದಕ್ಕಾಗಿ ಇವತ್ತು ಎಚ್ ಡಿ ಕೆ ಅವ್ರನ್ನ ಸಹ ತಮ್ಮ ಜೊತೆಗೆ ಸೇರಿಸ್ಕೋಬೇಕು, ಯಾಕಂದರೆ ಅವ್ರದ್ದು ಇದಾಗಿದೆ ಅನ್ನೋ ಕಾರಣಕ್ಕಾಗಿ. ಇವತ್ತು ಒಂದು ರೀತಿ ವೈಯಕ್ತಿಕ ದ್ವೇಷ ಅನ್ಬೋದು, ಮತ್ತೇನು ಅನ್ಬೋದು, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಯಾಕ್ರಿ ಹಿಂದೆ ಮುಖ್ಯಮಂತ್ರಿ ಇದ್ದ ಇದನ್ನ ಯಾಕೆ ದೂಡದು ಮಾಡಬಾರ್ದಾಗಿತ್ತು, ಹಾಗಾಗಿ ರಾಜ್ಯಪಾಲ ಶಿಫಾರಸು ಮಾಡಿ ಈ 550 ಎಕರೆ ಮಂಜೂರು ಮಾಡಿದಂಥ ಕುಮಾರಸ್ವಾಮಿ ಅದು ಒಂದೇ ದಿನದಲ್ಲಿ, ಅದು ಯಾಕೆ ಎನ್ಕ್ವೈರಿಗೆ ಹಾಕಬಾರ್ದಾಯ್ತು ಹೇಳಿದಾಗ ಶಿಫಾರಸು ಮಾಡಿ ಹಿಂದೆ ಮುಖ್ಯಮಂತ್ರಿ ಇದ್ದಾಗ 5 ವರ್ಷದ್ರಲ್ರಿ ಇದು 2007 ನಡೆದಂಥ ಘಟನೆ, ಒಂದೇ ದಿನದಲ್ಲಿ ಅದು ತಮ್ಮ ಸರ್ಕಾರದ ಮುಖ್ಯಮಂತ್ರಿ ಇದ್ದಾಗ ಸಹಿ ಮಾಡಿಬಿಟ್ಟಿತ್ತದು. ಈ ಒಂದು ಏನಪ್ಪ ಅಂತಂದ್ರೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿಗೆ ಅದು ನಡೆಸೋದಕ್ಕಾಗಿ 550 ಎಕರೆ ಮಂಜೂರು ಮಾಡಿದ್ದಾರೆ, ಅದು ಒಂದೇ ದಿನದಲ್ಲಿ ಎಲ್ಲರೂ ಸಹಿ ಮಾಡಿದ್ದಾರೆ ರೀ, ಸಮಸ್ಯೆ ಅಧೀನ ಕಾರ್ಯದರ್ಶಿಗಳು ಎಲ್ಲರೂ ಸಹಿ ಮಾಡಿದ್ದಾರೆ ಒಂದು ದಿನದಾಗ, ಇದು ಹೆಂಗೆ ಸಾಧ್ಯ ಅದ? ಅದಕ್ಕಾಗಿ ಈಗ ಇದನ್ನು ಹೆಚ್ಚಿದಂಥ ಈ ಸಮಸ್ಯೆನ ಅಂದೇ ಯಾಕೆ ಹತ್ತಲಿಲ್ಲ ಅಂತ ಅಂದರೆ ಇವ್ರದ್ದು ಹೊಂದಾಣಿಕೆ ರಾಜಕಾರಣ ಅಂತ. ನಮ್ಮ ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ನಮಗೂ ಹೆಮ್ಮೆ ಅದ, ಆದರೆ ಅದೇ ಕಾಲಕ್ಕೆ ಅವ್ರು ಮಾಡೋ ತಪ್ಪುಗಳು ಇವತ್ತಿನ ಮುಡಾದಲ್ಲಿ ಅವರ ಪ್ರಶ್ನೆ ಅದಾರೋ ಇಲ್ಲೋ, ಇವತ್ತು ರಾಜ್ಯಪಾಲರದನ್ನು ತನಿಖೆಗೆ ಹಾಕಿದ್ದಾರೆ, ತನಿಖೆ ಎದುರಿಸಲೇಬೇಕು ಅದನ್ನು, ಅದನ್ನು ಎರಡು ಮಾತಿಲ್ಲ, ಮೊದಲು ಅದನ್ನು ಹೊರಗೆ ಬರಬೇಕು, ಅವ್ರು ಅಗ್ನಿ ಪರೀಕ್ಷೆ ಆಗಲೇಬೇಕು ಶೈತ್ಯಗಾದಂಗೆ. ಹಂಗೆ ಇವ್ರಿಗೆ ಎಚ್ಚರಿಕೆಯೂ ಆಗಬೇಕು, ಎಚ್ಚರಿಕೆ ಅವ್ರದ್ದು ಯಾಕೆ ಆಗಬಾರ್ದು ರೀ, ಅವ್ರದ್ದು ಕುಮಾರಸ್ವಾಮಿಗಳು ಯಾಕೆ ಆಗಬಾರ್ದು? ಇಂಥ ಒಂದು ದೊಡ್ಡ ಪ್ರಕರಣ, ದೊಡ್ಡ ಹಗರಣ, ಅರಣ್ಯ ಇಲಾಖೆಯನ್ನು ಈ ಕಲಿತ ಕಿತ್ತು ಹಾಕ್ಕೊಂಡಾಗ ತೊಗೊಂಡೋಗೋದಕ್ಕೆ ಮಾರ್ಕೊಳ್ಳೋದಕ್ಕೆ ಮಾಡಿದಂಥ ಒಂದೇ ದಿನದಲ್ಲಿ ಅಂಥ ಘಟನೆ ಇದು. ಆ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರಿವರು, ನಂತರದಲ್ಲಿ 5 ವರ್ಷ ಆಳಿದ್ರು ಇವರು ಸಿದ್ದರಾಮಯ್ಯನವರು, ಆ ಸಮಯದಲ್ಲಿ ಮಲ್ಕೊಂಡಿದ್ರೆ ಹೌದು ಸುಪ್ರೀಂ ಕೋರ್ಟ್ ಹೋಗಿತ್ತು ಮಾಡಿ, ಸುಪ್ರೀಂ ಕೋರ್ಟ್ ಈಗಾಗಲೇ ಅದನ್ನು ಆರ್ಡ್ರು ಮಾಡಿದ್ದ, ಏನಪ್ಪ ಅದು ತನಿಖೆ ಆಗಬೇಕು, ಅದು ಅದೇನಾಗಿದೆ ಗೋಲ್ಮಾಲ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಹೇಳಿದೆ. ಅಷ್ಟೇ ಆಗ್ರಿ ನಮ್ಮ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರು ಸ್ಪಷ್ಟವಾಗಿ ಇದು ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು ಅನ್ನೋಂಗೆ ಬರ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದರೆ ಆ ವರದಿ ಉಲ್ಲೇಖ ಮಾಡಿದ್ರೆ ಅಕ್ರಮ ಆಗ್ಯದಂತೀರ, 550 ಎಕರೆ ಸಣ್ಣದಲ್ಲ, ಅದು ಅಕ್ರಮ ನಡೋದ ಇಲ್ಲಂತಾರೆ, 1 ರೂಪಾಯಿ ಕೊಟ್ಟಿದ್ದದ ಅದಕ್ಕೆ ಅದು ತನಿಖೆನೂ ಆಗಬೇಕು, ಯಾರು ತಪ್ಪಿತಸ್ತಾರ ಶಿಕ್ಷೆ ಆಗಬೇಕು, ಎಷ್ಟೊಳಗೆ ಇದು ಕ್ಲಿಯರ್ ಆಗಬೇಕಾಗಿತ್ತು. ಇದನ್ನು ಯಾರು ಚಾಲೆಂಜ್ ಮಾಡಲಿಲ್ಲ ಅಂತ ತಕ್ಷಣ ಸಹಜವಾಗಿ ಇವತ್ತು ನಮ್ಮ ಕೋರ್ಟ್ಗಳಂದ್ರೆ ಹೆಂಗೆ ರೀ ಬಟ್ ಮುಂದೆ ಹಾಕೋದು ಹೋಗುವಂಥದ್ದು, ಯಾವ ಕ್ರಿಮಿನಲ್ಲರೇ ಇರಲಿ ಯಾವ ಸಿವಿಲ್ಲರೇ ಇರಲಿ ಕೆಲವು ನಿರ್ಧಾರಗಳು ಸಿವಿಲ್ ಅಂತ ಮಾತಾಡೋ ಹೋಗಿಲ್ಲ. ಯಾಕೆ ಕೇಳಿದ ತಕ್ಷಣ ನಮ್ಮ ಸಿಬ್ಬಂದಿ ಅದ ರೀ ಕೊರತೆ ಅದ, ನಮ್ಮಲ್ಲಿ ನ್ಯಾಯಾಧೀಶರ ಕೊರತೆ ಅದ, ಕಾರಣಗಳು ಮತ್ತು ಸತ್ಯವದವು ಇಲ್ಲಂತೂ ಅಲ್ಲ. ಹೀಗಾಗಿ ಇದನ್ನು ಬೆನ್ ಹತ್ತಬೇಕಾಗಿ ಸಿದ್ದರಾಮಯ್ಯನವರು ಅಂದೆ. ನಿಜವಾಗಿಯೂ ಇವರು ಏನಪ್ಪ ಅಂತಂದರೆ ಹೊಂದಾಣಿಕೆ ರಾಜಕಾರಣ ಮಾಡದೆ ಹೋಗಿದ್ರೆ ಇರ್ಬೋದು, ಇರಮಲ್ಲ ನಮ್ಮ ದೇವೇಗೌಡರ ಉಪಕಾರ ಆಗಿರ್ಬೋದು ಇವ್ರು ಬೆಳೆಯೋದಕ್ಕಾಗಿ, ಅದೇ ಅದನ್ನೆಲ್ಲ ನೆನಪಿಟ್ಕೊಂಡು ಕುಮಾರ ಸ್ವಾಮಿಗಳ ಮೇಲೆ ಬಿಟ್ಟಿತ್ತು ತಪ್ಪಲ್ವ? ಇವತ್ತು ಕುಮಾರಸ್ವಾಮಿಗಳು ಬಿರುಸಾಗಿದ್ದಾರೆ, ಅವರು ದಾಟಿ ಹೋಗ್ಯದ ಇವತ್ತು ನಮ್ಮ ನೀರು ಮಾಡ್ತದಪ್ಪ ಅನ್ನೋಂಗೆ, ಅದನ್ನು ದಾಟೋದಿಲ್ಲ ಆ ಮತ್ತು ಬೇರೆ ಇವತ್ತು ನೀವು ಒಂದು ತನಿಖೆಗೆ ಉಪಸರಿ ರಾಜ್ಯಪಾಲರಿಗೆ ಬೇನಾಯ್ತಿದ್ರಿ, ನಿಮ್ಮ ಕೈಗೆ ಅಧಿಕಾರಿ ತೆಗೆ ಇದು ಮಾಡ್ಬೇಕಾಯ್ತಲ್ಲ. ಇವತ್ತು ಎಚ್ ಡಿ ಕೆ ಅವರಾಗಿರ್ಬೋದು, ಅವ್ರ ಮಣಿತಂದವರಾಗಿರ್ಬೋದು, ಈ ರೀತಿ ಬೆಳೆದಕ್ಕೆ ಸಾಧ್ಯ ಇರಲಿಲ್ಲ. ಅವ್ರು ಬೆಳೆದಕ್ಕೆ ನೀವು ಅನುಕೂಲ ಮಾಡಿರಿ, ನೀವು ಬೆಳೆದಕ್ಕೆ ಅವ್ರನ್ನ ಅನುಕೂಲ ಮಾಡಿರಿ, ಒಬ್ರಿಗೊಬ್ರು ಅನುಕೂಲ ಮಾಡಿರಿ. ನೋಡಿರಿ ಖನಿಜ ಯಾರ್ದು? ನಮ್ಮದು, ನಮ್ಮ ಅರಣ್ಯದ್ದು, ನಮ್ಮ ಜನರೇಷನ್ಗೆ, ನಮ್ಮ ಜನಕ್ಕೆ ಬೇಕಾದಂಥದ್ದು, ನಮ್ಮ ಜನಕ್ಕೆ ಉಪಯೋಗ ಆಗುವಂಥದ್ದು ಕೊಟ್ಬಿಟ್ರಿ ಯಾವುದೋ ಸಂಸ್ಥೆಗೆ. ಆ ಕಂಪ್ನಿ ಅಟ್ಲೀಸ್ಟ್ ರಿಜಿಸ್ಟ್ರೇಷನ್ ಇರಬೇಕಲ್ಲ, ಅದು ಅದೂ ಇಲ್ಲ, ಕಂಪ್ನಿ ರಿಜಿಸ್ಟ್ರೇಷನ್ ಇಲ್ಲ. ಏನ್ರಿ ಅರಣ್ಯ ಜಮೀನ ಅದು ಅತ್ಯಮೂಲ್ಯ, ಅದು ಅದನ್ನು ಕೊಟ್ಬಿಟ್ಟಿದ್ದಾರೆ 550 ಎಕರೆ. ಏನಪ್ಪ ಅವ್ರ ಸ್ವಂತ ಆಸ್ತಿ ಅನ್ನೋರಾಗ ಅವ್ರು ಡೆವಲಪ್ಮೆಂಟ್ ಸಲ ಕೊಡಬೇಕಿಲ್ಲ ಅಂತ ಅನ್ನೋದಿಲ್ಲ, ಬಟ್ ಅಟ್ಲೀಸ್ಟ್ ಲೀಗಲಾಗೇ ಇರಬೇಕಲ್ರಿ. ಅದು 550 ಎಕರೆ ಸಾಲದ ಪ್ರದೇಶ, ಅದಕ್ಕೆ ಇವತ್ತು ನೀವು ನಮ್ಮ ಸಿದ್ದರಾಮಯ್ಯನವರು ಅವ್ರ ಮೇಲೆ ಈ ಒಂದು ಕೇಸನ್ನು ಹಾಕಬೇಕು ಅಂತ ರಾಜ್ಯಪಾಲ ಮೇಲೆ ಒತ್ತಡ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಇದನ್ನು ಹಾಕಲೇಬೇಕಂತ ವಿಷಯ ಇದೆ, ಯಾಕೆ ಲೋಕಪಾಲ ಈಗಾಗಲೇ ನಮ್ಮ ಲೋಕಾಯುಕ್ತ ರೆಫರ್ ಮಾಡಿದೆ ಇದನ್ನು ತನಿಖೆ ಆಗಬೇಕಂತ ಕಳಿಸೋದು ಈಗ ರಾಜ್ಯಪಾಲರ ಹತ್ರ, ಅವರು ಇದನ್ನು ಕಳಿಸ್ಲೇಬೇಕಂತ ಕೆಲಸ ಅವ್ರದ್ದು ಅದು.